ಅವ್ರ ಬಾಯಿಂದ ಕೇಳೋದು ಬಿಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬೇಜವಾಬ್ದಾರಿತ್ವಾಗಿ ಇವತ್ತು ಅವ್ರ ವೈಯಕ್ತಿಕ ಇದರಿಂದ ಆಗಿದೆ ಅಂತ ಅವ್ರು ಹೇಳ್ತಾರೆ, ಗೃಹ ಮಂತ್ರಿ ಹೇಳ್ತಾರೆ, ಇದು ಅವ್ರವ್ರು ಪ್ರೀತಿಸಿದ್ರು ಅವ್ರವ್ರ ಜಗಳ ಇದೆ ಅದು ಆಕಸ್ಮಿಕ ಘಟನೆ. ಈ ಗೃಹ ಮಂತ್ರಿಗಳು ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಇಡೀ ಪೊಲೀಸ್ ಇಲಾಖೆ ತಮ್ಮ ಕೈಗಿದ್ದಾಗ ಮಾಹಿತಿ ತಗೋಲಾರ್ದನೆ ಯಾವಾಗಲೂ ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಾಗೂ ಹೇಳಿದ್ರು ಅವ್ರು ಹಂಗೆ ಅಲ್ಲೆಲ್ಲ. ಹಂಗಾದ್ರೆ ಈಗ ಹೋಮ್ ಮಿನಿಸ್ಟರ್ ಆಗಿ ಯಾಕೆ ಮುಂದುವರಿಲಾಕತ್ತೀರಿ? ನಿಮ್ಮ ಪಕ್ಷದ ಕಾರ್ಪೊರೇಟರ್ ಮಗಳಿಗೆ ನೀವು ಸುರಕ್ಷತೆ ಕೊಡ್ಲಿಕ್ಕಾಗೋದಿಲ್ಲ. ಹಿಂದೂ ಹೆಣ್ಮಕ್ಳು ಇವತ್ತು ಹೊರಗೆ ನಾವು ಅಡ್ಡಾಡಲಿಕ್ಕೆ ಪರಿಸ್ಥಿತಿ ಇಲ್ಲ. ಇಂಥ ಒಂದು ವಾತಾವರಣ ಒಂದು ರೀತಿ ಕರ್ನಾಟಕದಲ್ಲಿ ಹಿಂದೂ ಹೆಣ್ಮಕ್ಳು ಹಿಂದೂಗಳು ಇವತ್ತು ಹೊರಗಡೆ ಬರಲಾರಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಒಂದು ರೀತಿ ಪಾಕಿಸ್ತಾನದಲ್ಲಿ ಕೇಳ್ತಾ ಇದ್ದೀವಿ ಇಂಥ ಘಟನೆಗಳು. ಇವತ್ತು ಕರ್ನಾಟಕದಲ್ಲೇ ಇಂಥ ಘಟನೆಗಳು ನಡೀತಾ ಇದೆ ಅಂದರೆ ಇವರಿಗೆ ಕೇವಲ ಮತಬ್ಯಾಂಕ್ ಬೇಕಾಗಿದೆ ಹೊರತು ಈ ರಾಜ್ಯದ ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ಎಲ್ಲ ಜಾತ್ಯಾತೀತ ಅಂದ್ರೇನು ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ನೋಡ್ಕೊಂತದ್ದು. ಅದನ್ನು ಬಿಟ್ಟು ಇವರು ಒಂದು ಕೋಮಿನ ಪರವಾಗಿ ಮತ್ತು ಪಾಪ ಹೆಣ್ಮಗಳ ಬಗ್ಗೆ ವ್ಯವಸ್ಥಿತವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಅರ್ಥ ಬರುವಂಥ ರೀತಿಯಲ್ಲಿ ಆ ಹೆಣ್ಮಗಳು ಒಂದು ವೇಳೆ ಲವ್ ಜಿಹಾದ್ ಅಥವಾ ಪ್ರೀತಿನೇ ಮಾಡಿದ್ರೆ ಆ ಹೆಣ್ಮಗಳು ಯಾಕೆ ಓಡಿ ಹೋಗ್ತಿದ್ರು, ಆ ಹೆಣ್ಮಗಳು ಯಾಕೆ ಈ ಬಲಿ ಆಗ್ತಿದ್ರು? ಪ್ರೀತಿನೇ ಮಾಡಿದ್ರೆ ಆ ಕಾರ್ ಹತ್ತಿ ಹೋಗ್ಬಿಡ್ತು. ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ? ಈ ರೀತಿ ಇವರು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ನೋಡ್ರಿ. ಈ ರೀತಿ ಆದರೆ ಇದು ರಕ್ಷಣೆ ಮಾಡ್ಯಾರವರು ಕರ್ನಾಟಕದಲ್ಲಿ ಇವತ್ತು ನೋಡ್ರಿ. ಯಾರೋ ಅವರು ನರೇಂದ್ರ ಮೋದಿ ಹಾಡ ಬರೆದಿದ್ದಕ್ಕೆ ಅವನ ಮೇಲೆ ಅತ್ಯಾಚಾರ ನಿರಂತರವಾಗಿ ನಡೆದ್ಬಿಟ್ಟಿದೆ. ನಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ಗೆ ಮಾನ ಮರ್ಯಾದೆ ಏನಾದ್ರು ಇದ್ದರೆ ಏನು ಪೂರ್ಣ ಪ್ರಮಾಣದ ಎನ್ಕ್ವೈರಿ ಮಾಡಬೇಕು. ನಿಮ್ಗೆ ತಾಕತ್ತಿದ್ರೆ ಎನ್ಕೌಂಟರ್ ಮಾಡ್ರಿ ಅಂತವ್ರು. ಮಾಡದಿದ್ದರೆ ನೀವು ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಇರಲಿಕ್ಕೆ ನೀವು ಅರ್ಹತೆ ಇಲ್ಲ ಅನ್ನೋಂಥದ್ದು ಮಾತು ಹೇಳ್ತೀನಿ. ನಾವು ಹೇಳಿದ್ದೀವಿ, ನಾವು ಮಹೇಶ್ ತೆಂಗಿನಕಾಯಿ ಅವ್ರ ಮಾನ್ಯ ಶಾಸಕರು ಅವ್ರ ಜೊತೆಗೆ ಕಾನೂನು ಹೋರಾಟದಲ್ಲಿ ನಾವು ಎಲ್ಲ ರೀತಿ ಅವ್ರಿಗೆ ಸಹಕಾರ ಕೊಡ್ತೀವಿ. ಈ ರೀತಿ ಘಟನೆ ಆದರೆ ಇನ್ನೇನು ಹಿಂದೂಗಳ ತಮ್ಮ ರಕ್ಷಣೆಗಾಗಿ ಅವರು ಏನು ಹೊರಗೆ ಬರಬೇಕಾ? ಅವರು ಆಯುಧಗಳನ್ನು ಇಟ್ಕೊಂಡು ಅಡ್ಡಾಡ್ಬೇಕಾ? ಏನು ಹಿಂದೂಗಳು ಹೇಳಿಬಿಡಿ, ನಮ್ಮ ರಕ್ಷಣೆ ನಾವು ಮಾಡ್ಕೊತೀವಿ. ನಿಮಗೆ ಸರ್ಕಾರಕ್ಕೆ ಆಗಲಿಲ್ಲ ಅಂದರೆ ಅವರು ಗಾಂಜಾ ಸೇರಿ ಗಾಂಜಾದಲ್ಲಿ ಬಂದು ಇಂಥ ಘಟನೆಗಳನ್ನು ಮಾಡ್ತಾ ಇದ್ದಾರೆ, ಪೊಲೀಸರಿಗೆ ಬೆದರಿಸ್ತಾ ಇದ್ದಾರೆ. ಒಬ್ಬ ಪೊಲೀಸ್ ಗಾಂಜಾ ಸೇರೋದನ್ನ ಹಿಡಿದ್ರೆ ಏಲ ನೀನು ಮನೆ ನೋಡಿ ನೀ ನಾನು ನೋಡ್ಕೋತೀನಿ ಅನ್ನೋಷ್ಟು ಮುಸ್ಲಿಮರಿಗೆ ಇವತ್ತು ರಾಜ್ಯದಲ್ಲಿ ಧೈರ್ಯ ಬಂದಿದೆ. ಇದು ಕೇವಲ ಈ ಕಾಂಗ್ರೆಸ್ ಸರ್ಕಾರದ ಒಂದು ತುಷ್ಟೀಕರಣ ಅನ್ನೋಂಥದ್ದು ಹೇಳಕ್ ಬಯಸ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ, ಗೃಹ ಮಂತ್ರಿಗಳಿಗೆ ಮಾನ ಮರ್ಯಾದೆ ಇದ್ರೆ ಕನಿಷ್ಠ ಈ ಕುಟುಂಬಕ್ಕೆ ಮಾತಾಡಿಸಿ ಸಾಂತ್ವನ ಹೇಳಿ ಏನಾಗಿದೆ ಅನ್ನುವಂಥದ್ದು ಒಬ್ಬ ಪೊಲೀಸ್ ಅಧಿಕಾರಿಗಳಿಂದ ಎನ್ಕ್ವೈರಿ ಮಾಡಿಸಿ ನ್ಯಾಯ ಕೊಡಬೇಕು. ಆ ಒಂದು ವ್ಯಕ್ತಿಗೆ ಸುಪ್ರೀಂ ಕೋರ್ಟ್ನ ಒಂದು ಹೇಳಿದೆ ಎಂಥ ಪ್ರಕರಣಗಳಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ತಗೊಂಡು 3 ತಿಂಗಳಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥ ಸುಪ್ರೀಂ ಕೋರ್ಟ್ನ ಒಂದು ರೂಲಿಂಗ್ ಇದೆ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಈ ಉಡಾಫೆ ಉತ್ತರ ಕೊಡೋದನ್ನು ಗೃಹ ಮಂತ್ರಿ ಬಿಡಬೇಕು. ತಕ್ಷಣ ಅವ್ರ ಮ್ಯಾಗೆ ಆಕ್ಷನ್ ಆಗಬೇಕು. 3 ತಿಂಗಳಲ್ಲಿ ಈ ವ್ಯಕ್ತಿನ ಗಲ್ಲಿಗೇರಿಸುವಂಥ ಕೆಲಸ ಮಾಡದೇ ಇದ್ದರೆ ರಾಜ್ಯದ ಜನ ನಿಮ್ಮನ್ನು ಕ್ಷಮೆ ಮಾಡೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ. ಸರ್, ಕೊಲೆ ಮಾಡಿದವನ ಮನೆಗೆ ಭದ್ರತೆ ಕೊಡ್ತಾರೆ ಕೊಟ್ಟಿದ್ದಾರೆ, ಕೊಲೆ ಆರೋಪಿ ನಿನ್ನಿಂದ ಸುರಕ್ಷತೆ ಕೊಟ್ಟಿದ್ದಾರೆ. ಮಾನ ಮರ್ಯಾದೆ ಇದ್ರೆ ಅವ್ನ ಮನೆಗೆ ಯಾಕೆ ಭದ್ರತೆ ಕೊಡಬೇಕು? ಅವರು ತುಷ್ಟೀಕರಣ ಅವರು ಖುಷಿ ಪಡಿಸೋದು ಈ ಎಲೆಕ್ಷನ್ ಸಲುವಾಗಿ ಅಂದ್ರೆ ಇವರು ಹಿಂದೂಗಳ ಪರವಾಗಿ ಮಾತಾಡೋದಿಲ್ಲ ಅಂದಮೇಲೆ ನಾವು ಇವತ್ತು ನೋಡ್ರಿ ಈ ಪರಿಸ್ಥಿತಿ ಬಂದದ್ದು ಅವನ ಮನೆಗೆ ಎದಕ್ಕೆ ರಕ್ಷಣೆ ಕೊಡಬೇಕು? ಏನು ಹಿಂದೂಗಳು ಎಲ್ಲಾದರೂ ಒಂದು ಉದಾಹರಣೆ ಹೇಳ್ರಿ, ಹಿಂದೂಗಳು ಎಲ್ಲರೂ ಹೋಗಿ ಅಟ್ಯಾಕ್ ಮಾಡಿ ಹೊಡೆದಿದ್ದು ಉದಾಹರಣೆ ಇದೆಯಾ? ಮರ್ಡರ್ ಮಾಡ್ಯಾರ ನಮ್ಮವರು ಇಲ್ಲ. ಈ ರೀತಿ ಅವ್ರು ರಕ್ಷಣೆ ಕೊಡ್ತಾರಂದ್ರೆ ಇವರು ಉದ್ದೇಶಪೂರ್ವಕವಾಗಿ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋದನ್ನ ಮುಸ್ಲಿಂ ಸಮಾಜಕ್ಕೆ ಸಂದೇಶ ಕೊಡ್ಲಿಕ್ಕೆ. ಇನ್ನೂ ಏನಾಗ್ಬೇಕು ಅವ್ರಿಗೆ? ಎಂತ ನಾಚಿಕೆಟ್ ಇವರು ಆ ಮನೆಗೆ ರಕ್ಷಣೆ ಕೊಡ್ತಾರಂದ್ರೆ ನೀವು ಹೇಳಿದ್ರೆ ರಕ್ಷಣೆ ಕೊಡ್ತೀರಿ ನೋಡೋಣಪ್ಪ. ಇನ್ನು ಮುಂದೆ ಇಂಥ ಘಟನೆ ಆದ್ರಂದ್ರೆ ನಮ್ಮ ಹಿಂದೂಗಳೇ ತಯಾರಾಗಬೇಕಾಗ್ತದೆ. ಬಹಳಷ್ಟು ಜನ ಮಾಡಬೇಕು. ಈ ಸರ್ಕಾರದ ದಮ್ ಇಲ್ಲ, ಈ ಸರ್ಕಾರ ಅವರ ಇದ್ರದ ಕೆಳಗಿದೆ. ಇವೆಲ್ಲ ಮಾನ ಮರ್ಯಾದೆ ಬಿಟ್ಬಿಟ್ಟಾರೆ. ಅದೇ ಸಿದ್ದರಾಮಯ್ಯ ಮನೆಗೆ ಇದಾಗಿದ್ರೆ, ಅದೇ ಈ ನಮ್ಮ ಏನು ಸಂತೋಷ್ ಲಾಡ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ ಅವನ ಮನೆಗಾಗಿದ್ರೆ ಸುಮ್ಮನೆ ಕೊಡ್ತಿದ್ದ?
ಒಬ್ಬ ಮರಾಠಿಯಾಗಿ ಸುಮ್ಕೊಂಡಿರ್ತದೆ, ಸ್ವಾಭಿಮಾನದಿಂದ ತನ್ನ ಮಗಳ ಮ್ಯಾಗ ಆದಂತದನ್ನು ಕೇಳ್ತಿದ್ದಿಲ್ಲ. ಅದೇ ರೀತಿ ಈ ರೀತಿ ಮಾತಾಡಬಾರ್ದು. ಬೇಜವಾಬ್ದಾರಿತವಾಗಿ ನೀವು ಹಿಂಗೆ ಮಾತಾಡಿದ್ರೆ ಅಂದ್ರೆ ಏನು, ಇಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಅವು ಗೃಹ ಮಂತ್ರಿ ಮನೆಗೆ ಹಾಕಿದ್ರೆ ಏನೇ ಮಾಡ್ತಿದ್ರಪ್ಪ? ಇಲ್ಲ, ಅದೊಂದು ಘಟನೆ, ವೈಯಕ್ತಿಕ ಘಟನೆ ಅಂದ್ರೆ ಎಲ್ಲ ವೈಯಕ್ತಿಕ ಘಟನೆ ಆದ್ರೆ ಮತ್ತೆ ಸರ್ಕಾರದ ಕೆಲಸ ಏನು ಅಂದ್ರೆ ವೈಯಕ್ತಿಕ ಘಟನೆ ಅಂದ್ರೆ ಇಡೀ ಕೇಸನ್ನು ಮುಚ್ಚಿ ಹಾಕೋದಾ? ಇದೇ ನಾವು ಪ್ರಶ್ನೆ ಮಾಡೋದು. ಈಗ ನೋಡಿ, ಈಗ ಅಧಿವೇಶನ ಇಲ್ಲ, ನಾಳೆ ಅಧಿವೇಶನ ಬರಲಿ. ನಾವು ಮಹೇಶ್ ತೆಂಗಿನಕಾಯವರು ಗಟ್ಟಿಯಾಗಿ ನಿಂತು ಇಂಥವೇನು ಘಟನೆಗಳು ಕರ್ನಾಟಕದಲ್ಲಿ ಆಗ್ತದೆ, ಇವತ್ತು ಅಲ್ಪಸಂಖ್ಯಾತರ ರಕ್ಷಣೆ ಸಲುವಾಗಿ ವಿಶೇಷ ಕಾನೂನು ತರ್ತೀನಿ ಅಂತಾರೆ ದೇಶ. ಅಲ್ಪಸಂಖ್ಯಾತರ ಅವರು ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾರೆ, ಪ್ರಣಾಳಿಕೆಯಲ್ಲಿ ಏನು ಹೇಳ್ತಾರೆ, ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ಈ ದೇಶದಲ್ಲಿ ತರ್ತೀವಿ ಅಂತ. ಮತ್ತು ಹಿಂದೂಗಳ ರಕ್ಷಣೆಗೆ ಯಾರು ಬರೋರಿ ಅಂದ್ರೆ ಅವ್ರಿ ಆರ್ಟಿಕಲ್ 3 ಕಾಶ್ಮೀರದಾಯ್ತು. ಇಡೀ ಇಂಡಿಯಾದಾಗ ಮತ್ತೊಂದು ಹೆಂಗೆ ನಮ್ಮ ದಲಿತರ ಮೇಲೆ ಅನ್ಯಾಯ ಇತ್ತಂದ್ರೆ, ಅವ್ರಿಗೆ 1000 ವರ್ಷದ ದಲಿತರ ಮೇಲೆ ದೌರ್ಜನ್ಯ ಆಗೈತಿ. ಅಂಬೇಡ್ಕರ್ ಅದನ್ನು ಕೊಟ್ಟಾರ, ನಾವು ಒಪ್ತೀವಿ.